ರಾಶಿಯವರ ಗುಣಸ್ವಭಾವ. ಈ ವಿಡಿಯೋ ನೋಡೋಕೆ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಬನ್ನಿ ವೃಷಭ ರಾಶಿಯವರನ್ನ ಅವರ ಗುಣಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ವೃಷಭ ರಾಶಿಯಲ್ಲಿ ಜನಿಸಿದವರು ಸುಂದರವಾದ ಆಕರ್ಷಕ ರೂಪವನ್ನು ಹೊಂದಿರುವರು. ನಿಮ್ಮಲ್ಲಿರುವುದನ್ನು ತ್ಯಾಗ ಮಾಡುವ ಬುದ್ಧಿಯು ಹೆಚ್ಚಾಗಿರುವುದು. ಶಾರೀರಿಕ ಹಾಗೂ ಮಾನಸಿಕ ನೋವನ್ನು ಸಹಿಸುವ ಸ್ವಭಾವವನ್ನು ಉಳ್ಳವರಾಗಿದ್ದಾರೆ. ಚಂದ್ರನು ವೃಷಭ ರಾಶಿಯಲ್ಲಿ ಇದ್ದಾಗ ಅವರು ಜನಿಸಿದವರು ವೃಷಭ ರಾಶಿಯವರು ಆಗೋರು. ಈ ರಾಶಿಯಲ್ಲಿ ಜನಿಸಿದವರು ಸುಂದರವಾದ ಆಕರ್ಷಕ ರೂಪವನ್ನು ಹೊಂದಿರುವರು. ವಿಲಾಸಿ ಅಥವಾ ಐಷಾರಾಮಿ ಜೀವನವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಅಗಲವಾದ ಮುಖ ಹಾಗೂ ತೊಡೆಯನ್ನು ಉಳ್ಳವರಾಗಿರುತ್ತಾರೆ. ಎಡ ಮತ್ತು ಬಲಭಾಗಗಳಲ್ಲಿ ಮಚ್ಚೆಯು ಇರುವುದು. ಇವರಿಗೆ ತ್ಯಾಗ ಮಾಡುವ ಬುದ್ಧಿಯು ಹೆಚ್ಚಾಗಿ ಇರುವುದು. ಶಾರೀರಿಕ ಹಾಗೂ ಮಾನಸಿಕ ನೋವನ್ನು ಸಹಿಸುವ ಸ್ವಭಾವವನ್ನು ಉಳ್ಳವರು. ಕೊಟ್ಟ ಜವಾಬ್ದಾರಿಯನ್ನು ನಡೆಸಿಕೊಂಡು ಹೋಗುವರು ಮತ್ತು ನಾಯಕನ ಗುಣವುಳ್ಳವರು ಆಗುವರು. ಇವರಿಗೆ ಕನ್ಯಾ ಸಂತಾನವು ಅಧಿಕವಾಗಿ ಇರುವುದು. ಇವರು ಕಫ ಪ್ರಕೃತಿಯವರು. ಇವರು ಸಂಬಂಧಗಳಿಂದ, ಸಂಪತ್ತಿನಿಂದ ಹಾಗೂ ಮಕ್ಕಳಿಂದಲೂ ದೂರವಿರಬೇಕಾದ ಸ್ಥಿತಿಯು ಬರುವುದು. ಇವರು ಅದೃಷ್ಟವಂತರು ಹಾಗೂ ಸೌಭಾಗ್ಯವುಳ್ಳವರಾಗಿರುವವರು. ಇವರು ಎಲ್ಲವನ್ನೂ ಸ್ವೀಕರಿಸುವ ಕ್ಷಮಾಗುಣವಿದೆ. ಈ ರಾಶಿಯವರಿಗೆ ಹಸಿವು ಹೆಚ್ಚಿರುವುದು. ಸ್ತ್ರೀಯಾದರೆ ಪುರುಷರಿಗೆ, ಪುರುಷನಾದರೆ ಸ್ತ್ರೀಯರಿಗೆ ಹೆಚ್ಚು ಪ್ರಿಯರಾಗುವರು. ಇವರ ಈ ಮಿತ್ರರು ಎಲ್ಲ ಸಂದರ್ಭದಲ್ಲಿಯೂ ಇವರನ್ನು ಬಿಟ್ಟು ಹೋಗಲಾರರು. ಅಂತಹ ಮಿತ್ರರನ್ನು ಸಂಪಾದಿಸಿಕೊಳ್ಳುವರು. ಜೀವನದ ಮಧ್ಯ ಹಾಗೂ ಅಂತ್ಯಭಾಗದಲ್ಲಿ ಹೆಚ್ಚು ಸಂತೋಷವಾಗಿ ಇರುವರು. ತೆಳ್ಳಗಿನ ವೃತ್ತಾಕಾರದ ಶರೀರವುಳ್ಳವರು. ಇವರ ಮಾತು ಮೃದುವಾಗಿರುವುದು. ಆಕರ್ಷಕ ಕಣ್ಣುಗಳು ಇವರದ್ದಾಗಿರಲಿದೆ. ಚಂದ್ರನು ವೃಷಭ ರಾಶಿಯ ಅಧಿಪತಿಯೇ ಆದ ಕಾರಣ ಚಂದ್ರನಿಂದ ಆಗಬಹುದಾದ ಲಕ್ಷಣಗಳನ್ನು ಹೇಳಬಹುದು. ಇದಿಷ್ಟು ವೃಷಭ ರಾಶಿಯವರ ಗುಣ ಸ್ವಭಾವಗಳು. ನಿಮಗೆ ಹೋಲಿಕೆ ಆಗುತ್ತಾ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇನ್ನೂ ಅವರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಯಾರು ವೃಷಭ ರಾಶಿಯಲ್ಲಿದ್ದಾರೆ ಅವ್ರಿಗೆ ಶೇರ್ ಮಾಡಿ, ಮತ್ತು ನಿಮಗೆ ಯಾವ ರಾಶಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.